ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 1 ಪೇಜ್ ನಂಬರ್ 8 ಮತ್ತು 9. ಅಂತಹ ಆಶೀರ್ವಾದಗಳು ಈಗ ದೈವಿಕ ಉದ್ದೇಶವನ್ನು ಅನಾವರಣೆಗೊಳಿಸಿ ಮತ್ತು ದೇವರ ವಾಕ್ಯವನ್ನು ತೆರೆಯುವುದರ ಮೂಲಕ ಈ ಜಗತ್ತಿಗೆ ಬರುವುದಾಗಿದೆ. ಅದರಲ್ಲಿ ಆಶೀರ್ವದಿಸುವುದು ಮತ್ತು ಬಹಿರಂಗಪಡಿಸುವುದು ಈ ಸಂಪುಟದಲ್ಲಿ ಒಂದು ಭಾಗವಾಗಿದೆ ಎಂದು ನಾವು ನಂಬುತ್ತೇವೆ. ಕೇವಲ ಮಾನವರ ಊಹಾಪೋಹಗಳನ್ನು ತಡೆದುಹಾಕಿ ಮತ್ತು ದೇವರು ನಮ್ಮನ್ನು ಉಪಯೋಗಿಸಲು ಆಹ್ವಾನಿಸಿರುವ ತರ್ಕ ಮಾಡುವ ಯೆಶಾಯ 1:18 ವಚನ ವಿಮೋಚನಾ ಶಕ್ತಿಯನ್ನು ಬಿಟ್ಟು ಬಿಡದೆ ಆ ಸಮಯವನ್ನು ಪರಿಶುದ್ಧ ಗ್ರಂಥಗಳಲ್ಲಿ ಹುಡುಕುವುದಕ್ಕೆ ಮೀಸಲಾಗಿಡುತ್ತಾರೋ ಅದನ್ನು ಪರಲೋಕವನ್ನು ವ್ಯಾಪಿಸುವ ದೇವರ ಆಶೀರ್ವಾದದ ಬಿಲ್ಲು ಎಂಬುದಾಗಿ ಕಂಡುಕೊಳ್ಳುತ್ತಾರೆ. ನಂಬಿಕೆ ಇಲ್ಲದವರು ಮತ್ತು ಅದರ ಪರಿಣಾಮವಾದ ನೀತಿ ನಿರ್ಣಯವನ್ನು ತಿಳಿಯದವರು ಸತ್ಯವನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು ಎಂದು ಭಾವಿಸುವುದು ತಪ್ಪಾಗುತ್ತದೆ. ಕೀರ್ತನೆಗಾರರು ನೀತಿವಂತರಿಗೋಸ್ಕರ ಪ್ರಕಾಶವು ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿವೆ. ಕೀರ್ತನೆ 97:11 ವಚನ ಎಂದಿದ್ದಾನೆ. ದೇವರು ಮಗುವಿಗೆ ದೀಪವನ್ನು ಒದಗಿಸಲಾಗಿದೆ ಮತ್ತು ಅದರ ಬೆಳಕು ಆತನ ಮಾರ್ಗದಲ್ಲಿರುವ ಹೆಚ್ಚಿನ ಕತ್ತಲೆಯನ್ನು ಹೊರಹಾಕುತ್ತದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕೂ ಆಗಿದೆ. ಕೀರ್ತನೆ 119:105 ವಚನ. ಆದರೆ ಅದು ನೀತಿವಂತರ ಮಾರ್ಗ ಮಾತ್ರವೇ ಆಗಿದೆ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ಜ್ಞಾನೋಕ್ತಿ 4:18 ವಚನ. ನಿಜವಾಗಿಯೂ ಯಾರೂ ನೀತಿವಂತರಲ್ಲ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ರೋಮಾಪುರದವರಿಗೆ 3:10 ವಚನ. ಇಲ್ಲಿ ಉಲ್ಲೇಖಿಸುವ ವರ್ಗವು ನಂಬಿಕೆಯ ಮೂಲಕ ನೀತಿವಂತರಾದವರು. ಈ ವರ್ಗದವರಿಗೆ ಮಾತ್ರವೇ ಹೆಚ್ಚು ಹೆಚ್ಚುತ್ತಾ ಬೆಳಗಾಗುವ ಮಾರ್ಗದಲ್ಲಿ ನಡೆಯುವ ಭಾಗ್ಯವನ್ನು ಕೊಡಲ್ಪಟ್ಟಿವೆ. ಇದು ದೇವರ ಪ್ರಸ್ತುತವಾಗಿ ಪ್ರಕಟಗೊಳ್ಳುತ್ತಿರುವ ಯೋಜನೆಗಳನ್ನು ನೋಡುವುದಕ್ಕೆ ಮಾತ್ರವಲ್ಲ, ಆದರೆ ಬರಲಿರುವ ಸಂಗತಿಗಳನ್ನು ಸಹ ಪ್ರತಿಯೊಬ್ಬ ವಿಶ್ವಾಸಿಯ ಮಾರ್ಗವು ಪ್ರಕಾಶವುಳ್ಳದ್ದಾಗಿದೆ ಎಂಬುದು ಸತ್ಯವಾಗಿರಲು ಈ ಹೇಳಿಕೆಯ ವಿಶೇಷ ಅನ್ವಯವು ನೀತಿವಂತರಿಗೆ ಮಾತ್ರ, ನೀತಿವಂತರಾದವರ ವರ್ಗದವರಿಗೆ. ಪಿತೃಗಳು, ಪ್ರವಾದಿಗಳು, ಅಪೋಸ್ತಲರು ಮತ್ತು ಹಿಂದಿನ ಭಕ್ತರುಗಳು ಅದರ ಹೆಚ್ಚುತ್ತಿರುವ ಬೆಳಕಿನಲ್ಲಿ ನಡೆದಿದ್ದಾರೆ. ಈ ಬೆಳಕು ಪ್ರಸ್ತುತಕ್ಕಿಂತ ಹೆಚ್ಚಾಗಿ ಪರಿಪೂರ್ಣದ ದಿನದವರೆಗೆ ಹೆಚ್ಚುತ್ತಾ ಹೋಗುತ್ತದೆ. ಇದೊಂದು ನಿರಂತರವಾದ ಹಾದಿಯಾಗಿದೆ ಮತ್ತು ನಿರಂತರವಾಗಿ ಹೆಚ್ಚುತ್ತಿರುವ ಬೆಳಕು ದೇವರ ದಾಖಲೆಯಾಗಿ ಸೂಕ್ತ ಸಮಯದಲ್ಲಿ ಬೆಳಗಾಗುವುದಾಗಿದೆ. ಆದುದರಿಂದ ನೀತಿವಂತರೇ, ಈ ವಾಗ್ದಾನದ ನೆರವೇರಿಕೆಯನ್ನು ಆರೈಸುತ್ತಾ ಯಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರ್ರಿ. ಅನೇಕರಿಗೆ ತುಂಬ ಕಡಿಮೆ ನಂಬಿಕೆ ಇದ್ದು ಅಂಥವರು ಹೆಚ್ಚಿನ ಬೆಳಕನ್ನು ನೋಡುವುದಿಲ್ಲ ಮತ್ತು ಅದರ ಅಪನಂಬಿಕೆ ಮತ್ತು ಕಾಳಜಿ ಇಲ್ಲದ ಕಾರಣದಿಂದ ಅವರು ಹೆಚ್ಚುತ್ತಿರುವ ಬೆಳಕಿನಲ್ಲಿ ನಡೆಯಬಹುದಾದರೂ ಅವರಿಗೆ ಈಗ ಕತ್ತಲೆಯಲ್ಲಿ ಕೂತುಕೊಳ್ಳುವ ಅನುಮತಿ ಇದೆ. ದೇವರ ಆತ್ಮವು ಸಭೆಯನ್ನು ಸತ್ಯದ ಮಾರ್ಗದರ್ಶನದಲ್ಲಿ ನಡೆಸುವುದಕ್ಕಾಗಿ ಕೊಡಲ್ಪಟ್ಟಿದೆ. ಅದು ನಮಗೆ ಈ ಬಗ್ಗೆ ಬರೆದಿರುವ ಮಾತುಗಳನ್ನು ತೋರ್ಪಡಿಸುತ್ತದೆ. ಇದಕ್ಕಿಂತ ಹೆಚ್ಚಾಗಿ ಬರೆದಿರುವುದರಲ್ಲಿ ನಮಗೆ ಏನೂ ಬೇಕಾಗಿಲ್ಲ, ಯಾಕೆಂದರೆ ಪರಿಶುದ್ಧ ಗ್ರಂಥಗಳು ರಕ್ಷಣೆಯ ಪರ್ಯಂತ ಕ್ರಿಸ್ತನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ನಮ್ಮನ್ನು ವಿವೇಕಿಗಳನ್ನಾಗಿ ಮಾಡಲು ಶಕ್ತವಾಗಿದೆ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. 2 ತಿಮೋತಿ 3:15 ವಚನ. ಕತ್ತಲೆಯು ಭೂಮಿಯನ್ನು ಆವರಿಸಿ ಕರ್ಗತ್ತಲು ಜನಾಂಗವನ್ನು ಮುಚ್ಚಿದೆ ಎಂಬುದು ಇನ್ನೂ ಸತ್ಯವಾಗಿದ್ದರೂ ಜಗತ್ತು ಯಾವಾಗಲೂ ಇದೇ ಸ್ಥಿತಿಯಲ್ಲಿ ಉಳಿಯುವುದಿಲ್ಲ ಎಂಬುದು ಸತ್ಯವಾಗಿದೆ. ಉದಯವು ಬರುತ್ತದೆ, ಯೆಶಾಯ 21:12 ವಚನ ಎಂಬುದಾಗಿ ನಾವು ಭರವಸೆ ನೀಡುತ್ತೇವೆ. ಈಗ ದೇವರು ಪ್ರಕೃತಿಯ ಸೂರ್ಯನನ್ನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಪ್ರಕಾಶಿಸುವಂತೆ ಮಾಡಿರುತ್ತಿರುವಾಗ ನೀತಿ ಸೂರ್ಯನು ಸಹಸ್ರಮಾನದ ದಿನದಲ್ಲಿ ಸಮಸ್ತ ಲೋಕದ ಒಳಿತಿಗಾಗಿ ಬೆಳಕಾಗುತ್ತಾನೆ ಮತ್ತು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುತ್ತಾನೆ. 1 ಕೊರಿಂಥ 4:5 ವಚನ. ಅದು ಕೆಡುಕನ ಅಹಿತಕಾರಕ ಆವಿಯನ್ನು ತೊಡೆದು ಹಾಕುತ್ತದೆ ಮತ್ತು ಜೀವ, ಆರೋಗ್ಯ, ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.